ಸರ್ ಈಗ ನಿನ್ನೆ ಎಐಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯ ನಾಯಕರಿಗೆ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾಗುತ್ತೆ ಅಂತ. ಸರಿ ಹೇಳಿದ ಕರೆಕ್ಟ್ ಅಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯವರು ಅವರು ಸಹ ನಮ್ಮ ಕರ್ನಾಟಕದವರಲ್ಲ, ಅವರು ಇಲ್ಲೇ ರಾಜಕೀಯವಾಗಿ ಬೆಳೆದು ಮಂತ್ರಿಯಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ, ನಮಗೆ ಹೆಮ್ಮೆ ವಿಚಾರ. ಅವ್ರಿಗೇನು ಮಾರ್ಗದರ್ಶನ ಮಾಡಿದ್ದಾರೆ ಅದು ಸರಿ, ಅದೇ ಎಲ್ಲರೂ ಆ ಪ್ರಕಾರ ಹೋದರೆ ಭಿನ್ನಾಭಿಪ್ರಾಯ ಬರುವುದಿಲ್ಲ, ಪಕ್ಷ ಬಲಶಾಹಿ ಆಗ್ತದೆ, ಯಾರಿಗೂ ಎದುರಿಸುವ ಶಕ್ತಿ ಪಕ್ಷಕ್ಕಿರ್ತದೆ. ಸೊ ಅವ್ರು ಹೇಳಿದ್ದು ಸೂಕ್ತದೆ, ಸರಿ, ಅದೇ ಅದನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಅಲ್ಲ ಒಂದು ಬೇರೆಯವರಿಗೆ ಪ್ರತಿಪಕ್ಷಗಳಿಗೆ ಸಿಲುಕೋ ರೀತಿಯಲ್ಲಿ ಸರ್ಕಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಕ್ಕೆ ಕೊಡ್ತಿದ್ರೆ, ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಬ್ರಿಗೊಬ್ರು ಯಾವುದೇ ರೀತಿಯಲ್ಲಿ ಕೂಡ ಅಂದರೆ ಒಬ್ರಿಗೆ ಏನಾಗುತ್ತೆ ಅಂದರೆ ಇನ್ನೊಬ್ರು ಖುಷಿ ಪಡೋದು ಅಥವಾ ಇನ್ನೊಬ್ರಿಗೆ ಏನಾಗುತ್ತೆ ಅಂದರೆ ಎದುರಾಳಿ ಆ ಥರದ್ದು ಎಲ್ಲವನ್ನ ಪಕ್ಕಕ್ಕೆ ಇಡಬೇಕು ಅನ್ನುವಂಥ ಕಿವಿ ಮಾತನ್ನು ಹೇಳ್ತೀವಿ. ನೋಡಿ, ಅವ್ರು ಏನು ಕಿವಿ ಮಾತು ಹೇಳಿದ್ರೆ ನನಗೆ ಗೊತ್ತಿಲ್ಲ. ವಿರೋಧಿ ಪಕ್ಷಗಳು ಸರ್ಕಾರ ಕೆಡಿಸ್ಬೇಕಂತ ಪ್ರಯತ್ನ ಮಾಡುವಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಡ ಪ್ರದರ್ಶನ ಆಗಬೇಕಲ್ಲ, ಎಲ್ಲ ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕುಡಿಯಾದೇವು ನಾವು, ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ. ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ, ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹೆಜ್ಜೆ ಹಾಕಬೇಕು. ಭಿನ್ನಾಭಿಪ್ರಾಯಕ್ಕೆ ಯಾರೂ ಅವಕಾಶ ಮಾಡ್ಕೊಳ್ಬಾರ್ದು. ಈಗ ನಮ್ಮ ಮುಖ್ಯಮಂತ್ರಿ ಅದೇ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದು ಮಾತಾಡಿದ್ದಾರೆ, ಎಲ್ಲರೂ ಒಕ್ಕಟ್ಟೋಗ್ಬೇಕು, ಯಾವುದೂ ಭಿನ್ನಾಭಿಪ್ರಾಯ ಇರಬಾರ್ದು, ಅವರು ಹೇಳಿದ್ದಾರೆ. ಸರ್, ಇನ್ನೊಂದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಪರಿಶೀಲನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು ನೋಡಿ ನೋಡಿ ಡಿ ಕೆ ಶಿವಕುಮಾರ್ ಒಂದು ಒಳ್ಳೆಯ ವಿಚಾರದಿಂದ ಹೇಳಿದ್ದಾರೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದೇವೆ. 5 ಗ್ಯಾರಂಟಿಗೆ 65,000 ಕೋಟಿಗಿಂತ ಹೆಚ್ಚು ಪ್ರತಿ ವರ್ಷ ನಾವು ಬಜೆಟ್ನಲ್ಲಿ ಹಣ ಕೊಡಬೇಕಾಗ್ತದೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ನಾವು ನಮ್ಮ ಪಕ್ಷದಿಂದ ಪ್ರಣಾಳಿಕೆಯಲ್ಲಿ ಹಾಕಿ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡಿ ಸರ್ಕಾರ ಬಂದಂತ ಜಾರಿಯಲ್ಲಿ ತಂದಿದ್ದೇವೆ, ಸಿದ್ದರಾಮಯ್ಯ ಸರ್ಕಾರ. ಅದರಲ್ಲಿ ಯಾವುದೂ ವಿವಾದ ವಾದ ಇಲ್ಲ. ಆದರೂ ಸಹ ಕೆಲವು ಕಡೆ ಏನು ಕಾಣಿಸ್ತಾ ಇದೆ ಅಂದರೆ ಇದರ ದುರುಪಯೋಗ ಆಗ್ತಾ ಇದೆ ಏನಂತ. ಈ ಬಸ್ ಪಾಸ್ ಒಂದು ಸರ್ತಿ ಹೋಗ್ಬೋದು, 2 ಸರ್ತಿ ಹೋಗ್ಬೋದು. ಒಂದೊಂದು ಎಲ್ಲರನ್ನ ಹಿಡಿದಿಲ್ಲ, ಕೆಲವು ಮಹಿಳೆಯವರು 10 ಬಾರಿ ಹೋಗ್ತಾ ಇದ್ದಾರೆ ಒಂದೇ ಕಡೆ. ಈ ಉಚಿತವಾಗಿ ಕೊಡ್ತೇವಲ್ಲ, ಎಷ್ಟು ಒಳ್ಳೇದು ಅಷ್ಟೇ ಡೇಂಜರಸ್ಸು. ಹಾಗಾಗಿ ಎಲ್ಲರ ನಾವು ಸ್ವಲ್ಪ ಪಾರದರ್ಶಕತೆ ಇರಬೇಕು, ಲಾಭ ಸಿಗಬೇಕು, ಆದರೆ ಯೋಗ್ಯವಾಗಿ ಎಷ್ಟು ಸಿಗಬೇಕು ಅಷ್ಟೇ ಸಿಗಬೇಕು. ಆ ದಿಕ್ಕಿನಲ್ಲಿ ಏನು ಕ್ರಮ ತಗೊಳ್ಬೇಕಾದ್ರೆ ತಪ್ಪಲ್ಲ ನನ್ನ ದೃಷ್ಟಿಯಿಂದ. ಡಿ ಕೆ ಶಿವಕುಮಾರ್ ಹೇಳಿದ್ರು ಸರಿನೇ, ಖರ್ಗೆಯವರು ಹೇಳಿದಾರಂದರೆ ಗ್ಯಾರಂಟಿಗಳು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ, ಗ್ಯಾರಂಟಿಗಳು ಬಿಟ್ಕೊಡು ಅಂತ ಯಾರೂ ಹೇಳ್ತಾ ಇಲ್ಲ. ಸರ್, ಇನ್ನೊಂದು ಮಾತು ಹೇಳಿದರೆ ಎತ್ಕಟ್ಟೋರು ಇರ್ತಾರೆ ಜೊತೆಲಿ, ಸಿಹಿ ಕಡೆ ನೊಣಗಳು ಇದ್ದೇ ಇರ್ತವೆ. ಸೊ ಅಂಥ ಮಾತುಗಳನ್ನ ನೀವು ಕಿವಿಗೆ ಹಾಕೊಂಬೇಡಿ ಅನ್ನುವಂಥ ಅವ್ರು ನೋಡಿ, ಅವ್ರು ಹಿರಿಯವರಿದ್ದಾರೆ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ. ಕೆಲವು ಸರ್ತಿ ಅವರು ಎಲ್ಲ ನಮಗೆ ಅವ್ರಿಗೆ ಎಲ್ಲರಿಗೆ ಕಿವಿ ಮಾತು ಹೇಳಬೇಕಾಗ್ತದೆ. ಕಿವಿ ಆ ಪ್ರಕಾರ ಕಿವಿ ಮಾತು ಹೇಳಿರ್ಬೋದಿಲ್ಲಿ ಭಾಳ ಏನು ಸ್ವರ್ಗ ಪಾತಾಳಕ್ಕೆ ಬಿದ್ದಿದೆ ಅಂತ ವಿಷಯ ಅಲ್ಲ. ಯಾವುದೇ ವಿಚಾರ ಇದ್ದರೂ ಕೂಡ ನಾನು ರಾಜ್ಯದ ವಿಚಾರವಾಗಿ ನಾನು ತಲೆ ಹಾಕೋದಿಲ್ಲ ಅನ್ನುವಂಥ ಮಾತನಾಡಿದೆ. ಅವರು ನ್ಯಾಚುರಲಿ ಅವ್ರು ಈ ರಾಜ್ಯದವ್ರು ಅದಾರಲ್ಲ, ರಾಜ್ಯದ ವಿಚಾರ ಬಂದಾಗ ಅವರು ಆದಷ್ಟು ಮಟ್ಟಿಗೆ ಪಾರದರ್ಶಕವಾಗಿ ನಿರ್ಣಯ ತಗೊಳ್ಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಅವರು ಎಲ್ಲೆಲ್ಲೇ ಅವರ ಒಂದು ಏನಂತೀರಿ ಅಡ್ವೈಸು ಬೇಕಾಗ್ತದೆ ಅಲ್ಲಿ ಅವ್ರು ಮಾಡ್ತಾರೆ. ಸರ್, 3 ಕ್ಷೇತ್ರಗಳು ಉಪಚುನಾವಣೆ, ಸೊ ಹೆಂಗಿದೆ ಸರ್ ಪಕ್ಷದ ಎಲ್ಲ? ಒಳ್ಳೆ ಕಡೆ ಚೆನ್ನಾಗಿವೆ, ಎಲ್ಲ ಒಳ್ಳೆ 3 ಒಳ್ಳೆ ಅಭ್ಯರ್ಥಿ ನಿರ್ದೇಶಿದ್ದೇವೆ. ಈಗಾಗಲೇ ಕೆಲಸ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿದೆ. ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಕ್ರಿಯಾಶಾಲಾಗಿ ಆ ಏರಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ವಿಶ್ವಾಸದೆ 3 ಉಪಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೇವೆ.
ಈಗ ಚಂದ್ರಶೇಖರ್ ಸರ್ ಈಗ ಸಿಪಿ ಯೋಗೇಶ್ವರ್ ಅಭ್ಯರ್ಥಿ ಆಗಿದ್ದಾರೆ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಮಗನ ಪುತ್ರನ ಗೆಲ್ಸ್ಕೊಳ್ಬೇಕು, ಗೆಲ್ಸಿ ಈ ಬಾರಿ ಎರಡು ಬಾರಿ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಕಮೆಂಟ್ ಮಾಡೋದಿಲ್ಲ. ಅವರು ಒಂದು ಪಕ್ಷದ ಅಭ್ಯರ್ಥಿ ನಿಲ್ಲಿಸಿದಾಗ ಅವ್ರ ಮಗ ಇರ್ಬೋದು ಯಾರು ಇರಲಿ, ಅದು ಅವ್ರು ಗೆಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡೋರೆ. ಆದರೆ ನಾವು ವಿಶ್ವಾಸದಿಂದ ಹೇಳ್ತೇವೆ, ಯಾವ ಅಭ್ಯರ್ಥಿ ನಿಂತರು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆರಿಸಿ ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.